ಇವತ್ತಿನ ದಿನ ತೊಂಬತ್ತನೇ ಪಂಚರತ್ನ ರಥಯಾತ್ರೆಯ ಗುರುಮಿಟ್ಕಲ್ನ ಈ ಒಂದು ಸಣ್ಣ ಗ್ರಾಮ ಎರಗೋಳು ಗ್ರಾಮದಲ್ಲಿ ಇಷ್ಟೊಂದು ಐತಿಹಾಸಿಕವಾದಂಥ ಬೃಹತ್ ಸಂಖ್ಯೆಯಲ್ಲಿ ಒಂದು ಕೊನೆಯ ಭಾಗದ ಎರಗೋಳಿನ ಗ್ರಾಮದಲ್ಲಿ ತಾವೆಲ್ಲರೂ ನೆರೆದು ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆಯನ್ನೇನು ಮಾಡಿದ್ದೀರಿ. ಪ್ರಥಮವಾಗಿ ತಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ಯಾರು ನಿರೀಕ್ಷೆ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ಒಂದು ಕಾರ್ಯಕ್ರಮ, ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ, ಅದು ಒಂದು ಸಣ್ಣ ಗ್ರಾಮದಲ್ಲಿ ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಸೇರಲಿಕ್ಕೆ ಬಹುಶಃ ಕಾರಣ ನಮ್ಮ ಶರಣಗೌಡ ಕುಂದಗೋರು ಇರ್ಬೋದು, ಅವರ ತಂದೆಯವರು ನನಗೆ ಹಿರಿಯರು ಆಗಿರ್ತಕ್ಕಂಥ ನಾಗನಗೌಡರವ ಅವರುಗಳ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸದಿಂದಲೇ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಪ್ರಾಸ್ತಾವಿಕವಾಗಿ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥ ಈ ಕ್ಷೇತ್ರದ ಶಾಸಕರು, ನಮ್ಮ ಕುಟುಂಬದ ಅಂದರೆ ದೇವೇಗೌಡರ ಕುಟುಂಬದ ಅತ್ಯಂತ ಆತ್ಮೀಯ ಸ್ನೇಹಿತರು ಅನ್ನೋದಕ್ಕಿಂತ ಸಂಬಂಧಿಕರು ಅಂತಕ್ಕಂಥದ್ದನ್ನು ಹೇಳ್ತೇನೆ. ನಮ್ಮ ನಾಗನಗೌಡರೆ ಪಕ್ಕದ ಬಿದರ್ನ ಮಾಜಿ ಸಚಿವರು, ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ಬಂಡಪ್ಪ ಕಾಶಪ್ಪನವರವರೇ, ಮಾನವಿ ಕ್ಷೇತ್ರದ ಶಾಸಕ ಮಿತ್ರರಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯ್ಕ ಅವರೇ, ಮತ್ತು ನಮ್ಮ ದೇವದುರ್ಗದ ಪಕ್ಷದ ಅಭ್ಯರ್ಥಿ ಸಹೋದರಿ ಕರಿಯಮ್ಮ ಅವರೇ, ನಮ್ಮ ತೆಲಂಗಾಣದಿಂದ ಬಂದಿರತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಶಾಸಕ ಮಿತ್ರರಾಗಿರ್ತಕ್ಕಂಥ ರೆಡ್ಡಿಯವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಪ್ರಮುಖ ನಾಯಕರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರೇ, ತಾಯಂದರೆ, ಯುವಕ ಸ್ನೇಹಿತರೇ, ಹಾಗೂ ಮಾಧ್ಯಮದ ಮಿತ್ರರೇ, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಈಗಾಗಲೇ ಶರಣಗೌಡರು ಹೇಳ್ತಾ ಇದ್ದರು, ಬೆಳಗ್ಗೆ 12 ಗಂಟೆಯಿಂದ ಇವತ್ತು ಈ ಒಂದು ಮೈದಾನಕ್ಕೆ ತಾವೆಲ್ಲ ಹಳ್ಳಿ ಹಳ್ಳಿಯಿಂದ ಬಂದಿದ್ದೀರಿ. ಬಹುಶಃ ಬೆಳಗಿನ ಸಂದರ್ಭ ಆ ಬಿರು ಬಿಸಿಲನ್ನ ಯಾವ ರೀತಿ ತಡೆದಿದ್ದರು, ಯಾಕೆಂದರೆ ನಮಗೆ ನಿಮಗೆ ಈ ಭಾಗದಲ್ಲಿ ಅಭ್ಯಾಸ ಆಗಿದೆ, ನಮಗೆ ಸ್ವಲ್ಪ ಈ ಭಾಗಕ್ಕೆ ಬಂದಾಗ ಸ್ವಲ್ಪ ಸಮಸ್ಯೆಗಳು ಬಿರು ಬಿಸಿಲಿನಲ್ಲಿ ಇರ್ತಕ್ಕಂಥದ್ದು. ಇವತ್ತು ಇಂಥ ಒಂದು ಸಭೆಯಲ್ಲಿ ತಾವು ಸುಮಾರು 8-10 ಗಂಟೆಗಳ ಕಾಲ ಈ ಸಭೆಯಲ್ಲಿ ಭಾಗವಹಿಸಿದ್ದೀರಿ. ಇಂಥ ಒಂದು ಸಮಯದಲ್ಲಿ ನಿಮ್ಮ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಸೂಕ್ಷ್ಮವಾಗಿ ಕೆಲವು ವಿಷಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾದಗಿರಿ ಜಿಲ್ಲೆ, ಇವತ್ತು ಈ ಭಾಗದಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ ಅಂತಕ್ಕಂಥದ್ದನ್ನು ನಾವೆಲ್ಲ ಮನಗಂಡಿದ್ದೇವೆ. ಯಾದಗಿರಿ ಜಿಲ್ಲೆ ಇವತ್ತು ಯಾದಗಿರಿಯಿಂದ ಕೂಲಿ ಕೆಲಸಕ್ಕೋಸ್ಕರವಾಗಿ ಹಲವಾರು ಭಾಗಕ್ಕೆ ಗುಳೆ ಹೋಗ್ತಕ್ಕಂಥದ್ದನ್ನು ನಾವು ಕಂಡಿದ್ದೇನೆ. ಅದೆಲ್ಲದರ ಬಗ್ಗೆ ಸ್ವಲ್ಪ ವಿವರಣೆಯಿಂದ ನಂತರ ನನಗೆ ಯಾದಗಿರಿಯಿಂದ ಬೆಂಗಳೂರು ನಗರದಲ್ಲಿ ಬಂದು ವಾಸ ಮಾಡ್ತಾ ಇರ್ತಕ್ಕಂಥ ಸಣ್ಣ ಪುಟ್ಟ ಗಾರೆ ಕೆಲಸ ಕೂಲಿ ಕೆಲಸಗಳನ್ನು ಮಾಡಿ ವಾಸ ಮಾಡ್ತಕ್ಕಂಥ ಆ ಬಡ ಕುಟುಂಬಗಳ ಪರಿಸ್ಥಿತಿಯನ್ನು ಕಣ್ಣಾರೆ ನೋಡಿದ್ದೇನೆ. ಅದರ ಬಗ್ಗೆ ನಂತರ ಒಂದೆರಡು ನಿಮಿಷ ಮಾತನಾಡ್ತೇನೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.